ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಗ್ರಾಮಿಂದ ಇರುವಂತಹ ಬಂಗಾರದ ಕಿವಿಯ ಓಲೆಗಳನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ನಿಮಗೆ ಕಡಿಮೆ ಗ್ರಾಮಲ್ಲಿ ಇರುವಂತಹ ಜುಮ್ಕಗಳು, ಹಾಗೆಯೇ ಹ್ಯಾಂಗಿಂಗ್ಸ್ಗಳನ್ನು, ಹಾಗೆಯೇ ಡೈಲಿ ವೇರ್ ಮಾಡುವಂತಹ ಇಯರಿಂಗ್ಸ್ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸರಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸ್ನೇಹಿತರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇವೆಲ್ಲವೂ ಕೂಡ 916 ಜ್ಯುವೆಲರಿ ಆಗಿರುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ತೋರಿಸ್ತಾ ಇರುವಂತಹ ಈ ಜುಮ್ಕಗಳನ್ನು ನೋಡ್ಬೋದು. ಇದು ನಿಮಗೆ ಹಾಫ್ ಜುಮ್ಕ ಬರುತ್ತಲ್ವ, ಆ ಜುಮ್ಕ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರ ಗ್ರಾಮ್ ಇರುವಂಥದ್ದು 4-5 ಗ್ರಾಮ್ ಒಳಗಡೆ ಇರುವಂತಹ ಜುಮ್ಕಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿದೆ, ಒಂದೊಂದು ಡಿಸೈನಲ್ಲೂ ಕೂಡ ಇದೆ. ಹಾಗೆಯೇ ಬೀಡ್ಸ್ಗಳನ್ನು ನೋಡ್ಬೋದು, ಕೆಳಗಡೆಯಲ್ಲಿ ಚಿನ್ನದ ಬೀಡ್ಸ್ಗಳಿರುವಂಥದ್ದು ತುಂಬ ಚೆನ್ನಾಗಿದೆ. ಡೈಲಿ ವೇರ್ ಮಾಡಲಿಕ್ಕೆ, ಸ್ಯಾರಿಗಳ ಜೊತೆಗೆ ವೇರ್ ಮಾಡಲಿಕ್ಕೆ, ಹಾಗೆಯೇ ತುಂಬ ಫಂಕ್ಷನ್ಗಳಿಗೂ ಕೂಡ ಇದನ್ನು ವೇರ್ ಮಾಡ್ಬೋದು ನಾವು ಸ್ನೇಹಿತರೆ. ನಂತರ ತೋರಿಸ್ತಾ ಇರುವಂತಹ ಜುಮ್ಕಗಳನ್ನು ನೋಡಿ, ಇವೆಲ್ಲವೂ ಕೂಡ 3-4 ಗ್ರಾಮ್ ಒಳಗಡೆ ಇರುವಂತಹ ಜುಮ್ಕಗಳು, ಕಡಿಮೆ ಗ್ರಾಮಲ್ಲಿ ಇರುವಂತಹ ಜುಮ್ಕಗಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಡಿಸೈನ್ ಕೂಡ ನೋಡ್ಬೋದು ಸ್ನೇಹಿತರೆ, ಒಂದು ಫ್ಲವರ್ ಡಿಸೈನಲ್ಲಿ ಬಂದಿರುವಂಥದ್ದು, ಹಾಗೆಯೇ ಇನ್ನೊಂದು ಡಿಸೈನ್ನ ನೋಡಿ ಲಕ್ಷ್ಮಿಯಲ್ಲಿ ಬಂದಿರುವಂತಹ ಡಿಸೈನ್ಗಳು, ಹಾಗೆ ಅದರ ಮೇಲ್ಗಡೆ ಗ್ರೀನ್ ಸ್ಟೋನ್ ಮತ್ತು ಕೆಳಭಾಗದಲ್ಲಿ ಹವಳದ ಸ್ಟೋನ್, ಹಾಗೆಯೇ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ತುಂಬ ಚೆನ್ನಾಗಿದೆ. ಇದರ ವೆಯ್ಟ್ ಇರುವಂಥದ್ದು 3-4 ಗ್ರಾಮ್ ಒಳಗಡೆ, ಎಲ್ಲದಕ್ಕೂ ಮ್ಯಾಚ್ ಕೂಡ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಇಯರಿಂಗ್ಸ್ನ ನೋಡ್ಬೋದು, ತುಂಬ ಚೆನ್ನಾಗಿದೆ, ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕೂಡ ಇದೆ. ಇದರ ವೆಯ್ಟ್ ಇರುವಂಥದ್ದು ಸ್ನೇಹಿತರೆ 6 ಗ್ರಾಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ಒಂದು ಪಿಕಾಕ್ ಡಿಸೈನಲ್ಲಿ ಬಂದಿರುವಂಥದ್ದು, ಮೇಲ್ಭಾಗದಲ್ಲಿ ಪಿಂಕ್ ಕಲರ್ ಸ್ಟೋನ್ ಇರುವಂಥದ್ದು, ಕೆಳಗಡೆಯಲ್ಲಿ ಪಿಕಾಕ್ ಕಣ್ಣ ಹತ್ರ ಕೂಡ ಪಿಂಕ್ ಸ್ಟೋನ್ ಬಂದು, ಕೆಳಭಾಗದಲ್ಲೂ ಕೂಡ ಪಿಂಕ್ ಸ್ಟೋನ್ ಬರುತ್ತೆ, ಹಾಗೆಯೇ ಕೆಳಭಾಗದಲ್ಲಿ ಬೀಡ್ಸ್ಗಳಿರುವಂಥದ್ದು ಚಿಕ್ಕ ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಡಿಸೈನ್ನ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸುತ್ತನೆಯದಾಗಿ ನಿಮಗೆ ಡಿಸೈನ್ ಬಂದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇರುವಂಥದ್ದು, ಇದರ ಗ್ರಾಮ್ ಇರುವಂಥದ್ದು 6-6.5 ಗ್ರಾಮ್ ತನಕ ಇದೆ. ಕೆಳಭಾಗದಲ್ಲಿ 3 ಚಿಕ್ಕದಾಗಿರುವಂತಹ ಬೀಡ್ಸ್ಗಳಿರುವಂಥದ್ದು ತುಂಬ ಚೆನ್ನಾಗಿದೆ. ಹಾಗೆಯೇ ಡೈಲಿ ಕೂಡ ವೇರ್ ಮಾಡ್ಬೋದು, ಅಥವಾ ನೀವು ಫಂಕ್ಷನ್ಗಳಿಗೆ ಸ್ಯಾರಿಯ ಜೊತೆಗೆ ಕೂಡ ವೇರ್ ಮಾಡ್ಬೋದು. ಆಫೀಸಿಗೆ ಹೋಗುವಂಥವ್ರು ಅಥವಾ ಕಾಲೇಜಿಗೆ ಟೀಚ್ ಮಾಡಲಿಕ್ಕೆ ಹೋಗುವಂಥವ್ರು ಯೂಸ್ ಮಾಡ್ಬೋದು, ಅಥವಾ ನೀವು ಯಾರಿಗಾದರೂ ಗಿಫ್ಟನ್ನು ಕೊಡಲಿಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಂತರ ನೋಡ್ತಾ ಇರುವಂಥದ್ದು ಹ್ಯಾಂಗಿಂಗ್ಸ್ ಡಿಸೈನ್ ನೋಡಿ, ಇದೊಂದು ಎಷ್ಟೋ ವರ್ಷಗಳಿಂದ ಇರುವಂತಹ ಒಂದು ಟ್ರೆಂಡ್ಲಿ ಆಗಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಿಂದ ಫ್ಯಾನ್ಸಿಯಾಗಿ ಕೂಡ ಯೂಸ್ ಮಾಡ್ತಾರೆ. ಇದರ ವೆಯ್ಟ್ ಇರುವಂಥದ್ದು 5-7 ಗ್ರಾಮ್, ತುಂಬ ಚೆನ್ನಾಗಿದೆ. ಎಲ್ಲ ಡ್ರೆಸ್ಗಳ ಜೊತೆಗೂ, ಸ್ಯಾರಿಯ ಜೊತೆಗೆ ಎಕ್ಸ್ಪೆಷಲಿ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ಸ್ನೇಹಿತರೆ. ನಂತರ ನೋಡ್ತಾ ಇರುವಂಥದ್ದು ಓಲೆ ಜುಮ್ಕಿಯನ್ನು ನೋಡ್ಬೋದು, ಇದು ಫುಲ್ ಓಲೆ ಜುಮ್ಕಿ. ಇದರ ವೆಯ್ಟ್ ಇರುವಂಥದ್ದು 10 ಗ್ರಾಮ್. ತುಂಬ ಜನ ಕೇಳ್ತಾ ಇದ್ರಿ ಕಡಿಮೆ ಗ್ರಾಮಲ್ಲಿ ಗ್ರ್ಯಾಂಡ್ ಆಗಿರುವಂಥ ಓಲೆ ಜುಮ್ಕಿಗಳನ್ನು ತೋರಿಸಿ ಅಂತ. ಸ್ನೇಹಿತರೆ ನೋಡ್ಬೋದು, ಮೇಲ್ಭಾಗದಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ, ಆ ಕಡೆ ಮತ್ತು ಈ ಕಡೆ ಗ್ರೀನ್ ಸ್ಟೋನ್ ಬಂದು, ಮೇಲ್ಭಾಗದಲ್ಲಿ ಪಿಂಕ್ ಸ್ಟೋನ್ ಬಂದು, ಕೆಳಭಾಗದಲ್ಲಿ ಬೀಡ್ಸ್ಗಳು ಬಂದಿರುವಂಥದ್ದು ಗ್ರೀನ್ ಮತ್ತು ಪಿಂಕು, ತುಂಬಾ ಚೆನ್ನಾಗಿದೆ. ಕೆಳಗಡೆ ತೋರಿಸ್ತಾ ಇರುವಂಥ ಜ್ಯುವೆಲರಿಯನ್ನು ನೋಡ್ಬೋದು ಸ್ನೇಹಿತರೆ, ಲಕ್ಷ್ಮಿಯ ಪೆಂಡೆಂಟ್ ಬಂದು ಕೆಳಭಾಗದಲ್ಲಿ ಗೋಲ್ಡನ್ ಬೀಡ್ಸ್ಗಳಿರುವಂಥದ್ದು, ಹಾಗೆಯೇ ಪಿಕಾಕ್ ಡಿಸೈನ್ ಕೂಡ ಇದೆ, ತುಂಬಾ ಗ್ರ್ಯಾಂಡಾಗಿದೆ. ನಂತರ ನೋಡ್ತಾ ಇರುವಂತಹ ಡಿಸೈನ್ನ ನೋಡಿ, ಇದು 5 ಗ್ರಾಮಲ್ಲಿರುವಂತಹ ಇಯರಿಂಗ್ಸ್ ಸ್ನೇಹಿತರೆ. ಇದು ಒಂದು ತುಂಬ ಚೆನ್ನಾಗಿರುವಂಥ ಯುನಿಕ್ ಆಗಿರುವಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಇದು ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಇದರ ಟೋಟಲ್ ವೆಯ್ಟ್ ಇರುವಂಥದ್ದು 5 ಗ್ರಾಮ್ಸ್ ನೋಡ್ಬೋದು, ಕಿವಿಯ ತುಂಬಾ ಕಾಣುತ್ತೆ. ಜೊತೆಗೆ ಕೆಳಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಗೋಲ್ಡನ್ ಬೀಡ್ಸ್ಗಳು ಕೂಡ ಇದೆ, ಪಿಂಕ್ ಬೀಡ್ಸ್ ಕೂಡ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು 3-5 ಗ್ರಾಮ್ ಒಳಗಡೆ ಇರುವಂತಹ ಇಯರಿಂಗ್ಸ್, ಇದನ್ನು ನೀವು 3 ಗ್ರಾಮಲ್ಲೂ ಕೂಡ ಮಾಡಿಸ್ಕೊಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು
ಅಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಮೇಲ್ಭಾಗದಲ್ಲಿ ನಿಮಗೆ ಗ್ರೀನ್ ಕಲರ್ ಸ್ಟೋನ್ ಬಂದು ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಬಂದಿರುವಂಥದ್ದು. ಇದರ ವೆಯ್ಟ್ ಇರುವಂಥದ್ದು 3 ಗ್ರಾಂ 5 ಗ್ರಾಂ ಒಳಗಡೆ ಕೂಡ ಮಾಡಿಸ್ಕೊಳ್ಬೋದು. ಹಾಗೆಯೇ ಎಲ್ಲ ಸ್ಯಾರಿ ಡ್ರೆಸ್ಗಳ ಜೊತೆಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಡಿಸೈನ್ನ ನೋಡಿ. ಇದು ಓಲೆ ಜುಮ್ಕಿ, ಹಾಫ್ ಓಲೆ ಜುಮ್ಕಿ, 5 ಗ್ರಾಮ್ಸಲ್ಲಿ ಇರುವಂಥದ್ದು. ತುಂಬ ಜನ ಕೇಳ್ತಾ ಇದ್ರಿ ಕಡಿಮೆ ಗ್ರಾಮಲ್ಲಿ ಇರುವಂತಹ ಓಲೆ ಜುಮ್ಕಿಗಳನ್ನು ತೋರಿಸಿ ಡ್ರೆಸ್ಗಳ ಜೊತೆಗೆ, ಹಾಗೆಯೇ ಸ್ಯಾರಿಗಳ ಜೊತೆಗೆ ಡೈಲಿ ವೇರ್ ಮಾಡಲಿಕ್ಕೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 3 ಗ್ರಾಮಿಂದ ಕೂಡ ತೋರಿಸಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಹಾಗೆಯೇ ನೀವು ಡೈಲಿ ಕೂಡ ವೇರ್ ಮಾಡ್ಬೋದು. ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರಾ ಮಲಗಬೇಕಾದ್ರೆ ಹಾಕ್ಕೊಂಡ್ರೆ ಬೀಡ್ಸ್ಗಳೆಲ್ಲ ಕಟ್ಟಾಗತ್ತೆ ಅಂತ. ಡೆಫಿನೆಟ್ಲಿ ಆ ರೀತಿ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಸ್ನೇಹಿತರೆ. ನಂತರ ನೋಡ್ತಾ ಇರುವಂತಹ ಓಲೆ ಜುಮ್ಕಿಯನ್ನು ನೋಡಿ. ಇದು ತುಂಬ ಯುನಿಕ್ ಆಗಿರುವಂತಹ ಡಿಸೈನು, ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕೂಡ ಕಾಣ್ತಾ ಇದೆ ಸ್ನೇಹಿತರೆ. ಕೆಳಭಾಗದಲ್ಲಿ ಇರುವಂತಹ ಜುಮ್ಕವನ್ನು ನೋಡಿ, ತುಂಬ ಚೆನ್ನಾಗಿದೆ. ಹಾಗೆಯೇ ಕೆಳಭಾಗದಲ್ಲಿ ಬೀಡ್ಸ್ಗಳು ಕೂಡ ಬಂದಿರುವಂಥದ್ದು. ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಪಿಕಾಕ್ ಡಿಸೈನ್ ಬಂದು, ಮೇಲ್ಭಾಗದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದು, ಮೇಲಲ್ಲಿ ಗ್ರೀನ್ ಸ್ಟೋನ್ ಇರುವಂಥದ್ದು. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಇದರ ವೆಯ್ಟ್ ಇರುವಂಥದ್ದು 9 ಗ್ರಾಮಿಂದ 7 ಮಿಲಿಯಲ್ಲಿದೆ. ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡಾಗ, ಹಾಗೆಯೇ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಸ್ನೇಹಿತರೆ, ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಡಿಸೈನ್ನ ನೋಡಿ. ಇದು ಕೂಡ ಒಂದು ಡಿಫ್ರೆಂಟ್ ಆಗಿರುವಂತಹ ಡಿಸೈನು. ಹಾಗೆಯೇ ಮೇಲ್ಭಾಗದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ. ಕೆಳಭಾಗದಲ್ಲಿ ನೋಡ್ಬೋದು ಸ್ನೇಹಿತರೆ, ಇದರಲ್ಲಿ ನಿಮಗೆ 2 ಲೇಯರ್ಸ್ ಬಂದುಬಿಟ್ಟು ನಿಮಗೆ ಜುಮ್ಕಗಳಿರುವಂಥದ್ದು. ಫಸ್ಟ್ ಲೇಯರಲ್ಲಿ ಮುತ್ತಿನ ಜುಮ್ಕ, ಸೆಕೆಂಡ್ ಲೇಯರಲ್ಲಿ ಚಿನ್ನದ ಜುಮ್ಕಗಳಿರುವಂಥದ್ದು. ತುಂಬ ಚೆನ್ನಾಗಿದೆ, ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದರ ಟೋಟಲ್ ವೆಯ್ಟ್ ಇರುವಂಥದ್ದು 8 ಗ್ರಾಮ್. ನೀವು ಸ್ಯಾರಿಗಳ ಜೊತೆಗೆ ಕೂಡ ವೇರ್ ಮಾಡ್ಬೋದು. ತುಂಬ ಜನಕ್ಕೆ ಈ ಥರ ದೊಡ್ಡ ದೊಡ್ಡ ಜುಮ್ಕಿಗಳು ಇಷ್ಟ ಆಗುತ್ತೆ, ಹಾಗೆಯೇ ಲೇಯರ್ಸಲ್ಲಿರುವಂಥದ್ದು. ಇದರಲ್ಲಿ ನಾನು ನಿಮಗೆ 2 ಲೇಯರ್ಸಲ್ಲಿರುವಂತಹ ಜುಮ್ಕಗಳನ್ನು ತೋರಿಸ್ತಾ ಇದ್ದೀನಿ. ನಂತರ ನೋಡ್ತಾ ಇರುವಂತಹ ಜುಮ್ಕ ಸೆಟ್ಟನ್ನು ನೋಡಿ ಸ್ನೇಹಿತರೆ. ಇದರ ವೆಯ್ಟ್ ಇರುವಂಥದ್ದು 10 ಗ್ರಾಮ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೇಲ್ಭಾಗದಲ್ಲಿ ಲಕ್ಷ್ಮಿಯ ಪೆಂಡೆಂಟು, ಕೆಳಗಡೆಯೇ ತೋರಿಸ್ತಾ ಇರುವ ಜುಮ್ಕದಲ್ಲಿ ನೀವು ನೋಡ್ಬೋದು ಫ್ಲವರ್ ಡಿಸೈನ್ ಇರುವಂಥದ್ದು ಸ್ನೇಹಿತರೆ. ಹಾಗೆಯೇ ಮೇಲ್ಭಾಗ ಜುಮ್ಕಿಯಲ್ಲಿ ನಿಮಗೆ ಗ್ರೀನ್ ಸ್ಟೋನ್ ಬರುತ್ತೆ, ಕೆಳಗಡೆಯಲ್ಲಿ ಪೂರ್ತಿಯಾಗಿ ಗೋಲ್ಡನ್ ಬೀಡ್ಸ್ ಬರುವಂಥದ್ದು. ಕೆಳಭಾಗದಲ್ಲಿರುವಂಥ ಜುಮ್ಕಿಗೆ ಗ್ರೀನ್ ಸ್ಟೋನ್, ಹಾಗೆಯೇ ಕೆಳಭಾಗದಲ್ಲಿ ಬೀಡ್ಸ್ಗಳು ಬಂದರೂ ಕೂಡ ಮಧ್ಯ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಇದರ ಟೋಟಲ್ ವೆಯ್ಟ್ 10 ಗ್ರಾಮಲ್ಲಿ. ಸ್ನೇಹಿತರೆ, ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಇಯರಿಂಗ್ಸ್ನ ನೋಡಿ. ಇದು ಫ್ಲವರ್ ಡಿಸೈನಲ್ಲಿರುವಂಥ ಇಯರಿಂಗ್ಸು. ತುಂಬ ಏಜ್ ಆದವರು ಕೂಡ ಈ ರೀತಿಯ ಇಯರಿಂಗ್ಸ್ಗಳನ್ನು ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಇದರ ಟೋಟಲ್ ವೆಯ್ಟ್ ಇರುವಂಥದ್ದು 5 ಗ್ರಾಮ್ 320 ಮಿಲಿಯಲ್ಲಿ ಇರುವಂತಹ ಇಯರಿಂಗ್ಸು. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸುತ್ತದಲ್ಲೇ ಆಗಿ ಮಧ್ಯ ಮಧ್ಯದಲ್ಲಿ ಮರೂನ್ ಕಲರ್ ಸ್ಟೋನ್ ಕೂಡ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಹಾಗೆಯೇ ಸ್ಯಾರಿಯ ಜೊತೆಗೆ ವೇಜ್ ಕೂಡ ಮಾಡ್ಬೋದು. ಹಾಗೆಯೇ ಸ್ನೇಹಿತರೆ, ನೀವೇನಾದ್ರು ಎಲ್ಲ ಏಜಿನವರು ಕೂಡ ಇದನ್ನು ವೇರ್ ಮಾಡ್ಬೋದು. ನೀವ್ಯಾರಿಗಾದರೂ ಗಿಫ್ಟ್ ಕೊಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಓಲೆ ಜುಮ್ಕಿಯನ್ನು ನೋಡಿ. ಇದು ತುಂಬ ಡಿಫ್ರೆಂಟ್ ಆಗಿದೆ, ಹಾಗೆಯೇ ಯುನೀಕ್ ಆಗಿದೆ. ಇದರ ವೆಯ್ಟ್ ಇರುವಂಥದ್ದು 3 ಗ್ರಾಮಿಂದ 320 ಮಿಲಿಯಲ್ಲಿರುವಂತಹ ಓಲೆ ಜುಮ್ಕಿ. ಎಷ್ಟು ಚೆನ್ನಾಗಿದೆ ಅಂತ. ಮೇಲ್ಭಾಗದಲ್ಲಿ ಡಿಸೈನು ಡಿಫ್ರೆಂಟಾಗಿ ಸಿಂಪಲ್ ಆಗಿ ಎಲೆ ಆಕಾರದಲ್ಲಿ ಬಂದಿರುವಂಥದ್ದು. ಕೆಳಭಾಗದಲ್ಲಿ ನೀವು ನೋಡ್ಬೋದು ಗೋಲ್ಡನ್ ಬೀಡ್ಸ್ಗಳಿರುವಂಥದ್ದು. ಡೈಲಿ ಕಾಲೇಜಿಗೆ ಹೋಗುವಂಥವ್ರು ಅಥವಾ ಸ್ಕೂಲಿಗೆ ಹೋಗುವಂಥವ್ರು ಕೂಡ ವೇರ್ ಮಾಡ್ಬೋದು. ಅಥವಾ ಫಂಕ್ಷನ್ಗಳಿಗೆ ಸಿಂಪಲ್ ಆಗಿರುವಂಥ ಸ್ಯಾರಿಯನ್ನು ವೇರ್ ಮಾಡಿದಾಗ ಕೂಡ ಈ ರೀತಿಯ ಇಯರಿಂಗ್ಸ್ಗಳನ್ನು ಹಾಕಿದಾಗ ತುಂಬಾ ಗ್ರ್ಯಾಂಡಾಗಿರುವಂಥ ಲುಕ್ಕನ್ನು ಕೊಡುತ್ತೆ. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ನಂತರ ನೋಡಿಸ್ತಾ ಇರುವಂಥ ಕಿವಿಯ ಓಲೆಯನ್ನು ನೋಡ್ಬೋದು. ಇದು ಫ್ಲವರ್ ಡಿಸೈನಲ್ಲಿ ಬಂದಿರುವಂಥ ಕಿವಿಯ ಓಲೆ. ನೋಡಲಿಕ್ಕೂ ಕೂಡ ತುಂಬ ಯುನೀಕ್ ಆಗಿ ಡಿಫ್ರೆಂಟ್ ಆಗಿರುವಂಥ ಡಿಸೈನಲ್ಲಿ ಕೂಡ ಇದೆ. ಇದರ ವೆಯ್ಟ್ ಇರುವಂಥದ್ದು 5 ಗ್ರಾಮ್ 770 ಮಿಲಿಯಲ್ಲಿ. ಸ್ನೇಹಿತರೆ ನೋಡಿ, ಪಿಂಕ್ ಕಲರ್ ಡಿಸೈನ್ ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ. ಹಾಕ್ಕೊಂಡಾಗ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಫಂಕ್ಷನ್ಗಳಿಗೆ ಹಾಕ್ಕೋಬೋದು ಅಥವಾ ಡೈಲಿ ವೇರ್ ಮಾಡಲಿಕ್ಕೆ. ಹಾಗೆಯೇ ಈ ಡಿಸೈನ್ಗಳನ್ನೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸ್ನೇಹಿತರೆ, ನಾನು ತೋರಿಸ್ತಾ ಇರುವ ಪ್ರತಿಯೊಂದು ಜ್ಯುವೆಲರಿಯು ಕೂಡ 916 ಜ್ಯುವೆಲರಿ ಆಗಿರುತ್ತೆ. ಸೊ ನಿಮಗೇನಾದರೂ ಈ ಜ್ಯುವೆಲರಿಗಳೆಲ್ಲವೂ ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ನ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅಥವಾ ಡಿಸ್ಪ್ಲೇ ಮೇಲೆ ನಾನು ವಾಟ್ಸಪ್ ನಂಬರ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆಯೇ ಇವೆಲ್ಲವೂ ಕೂಡ ಹಾಲ್ಮಾರ್ಕ್ ಆಗಿರುತ್ತೆ ಸ್ನೇಹಿತರೆ. ನಂತರ ನೋಡ್ತಾ ಇರುವಂತಹ ಜುಮ್ಕವನ್ನು ನೋಡ್ಬೋದು. 4 ಗ್ರಾಮ್ 5 ಮಿಲಿಯಲ್ಲಿರುವಂತಹ ಜುಮ್ಕ ತುಂಬ ಚೆನ್ನಾಗಿದೆ. ಮೇಲ್ಭಾಗದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ, ಆ ಕಡೆ ಮತ್ತು ಈ ಕಡೆ ಗ್ರೀನ್ ಸ್ಟೋನ್ ಬಂದು, ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಬರುವಂಥದ್ದು.
ಕೆಳಭಾಗದಲ್ಲಿ ಪೂರ್ತಿಯಾಗಿ ಗ್ರೀನ್ ಮತ್ತು ಪಿಂಕ್ ಕಲರ್ ಸ್ಟೋನಲ್ಲಿ ಇರುವಂಥದ್ದು ತುಂಬ ಚೆನ್ನಾಗಿದೆ. ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಕೂಡ ವೇರ್ ಮಾಡ್ಬೋದು, ಡೈಲಿ ಕೂಡ ವೇರ್ ಮಾಡ್ಬೋದು ಸ್ನೇಹಿತರೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಫ್ ಜುಮ್ಕ ಹಾಕ್ಕೊಂಡಾಗ ನಿಮಗೆ ಪೂರ್ತಿಯಾಗಿ ಆ ರೀತಿ ಫೀಲ್ ಆಗೋದಿಲ್ಲ, ಯಾಕಂದರೆ ಇದು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಕ್ಕೊಂಡಾಗ ಇನ್ನೂ ಹೆವಿ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಈ ಜುಮ್ಕಗಳೆಲ್ಲವೂ ಕೂಡ. ನೋಡಿದ್ರಲ್ಲ ಸ್ನೇಹಿತರೆ, ಕಡಿಮೆ ಗ್ರಾಮಲ್ಲಿ ಯಾವ ರೀತಿ ಬಂಗಾರದ ಒಡವೆಗಳನ್ನು ತೊಗೊಳ್ಬೋದು ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಬಂಗಾರದ ರೇಟು ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.